श्री गुरुभ्यो नमः हरि ओम। ಎಷ್ಟು ವಿಶೇಷ ನಾಗಾರಾಧನ ಅಂತಂದ್ರೆ, ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಜನಮನ್ನಣೆಯನ್ನು ಪಡೆದವರು ತಮ್ಮ ಅಭಿಲಾಷೆಯನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರವಾಗಿ ನಿರಂತರವಾಗಿ ನಾಗಾರಾಧನೆಯನ್ನು ಮಾಡ್ಕೊಂಡು ಬಂದರು। ಯಾಕೆ ನಾಗಾರಾಧನೆ ಅಂತ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ಇಷ್ಟೇ, ಪ್ರತಿಯೊಬ್ಬ ಮನುಷ್ಯ ತಾಯಿಯ ಗರ್ಭವನ್ನು ಪ್ರವೇಶ ಮಾಡುವುದು ಒಂದು ಕ್ರಿಮಿಯ ಸ್ವರೂಪದಲ್ಲಿ, ನುಸುಳಿಕೊಂಡೇ ಹೋಗಬೇಕು ನಾವು। ಸೊ ಹೀಗೆ ಗರ್ಭದಲ್ಲಿ ಪ್ರವೇಶ ಮಾಡ್ತಿರಬೇಕಾದ್ರೂ ಆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಮಗೆ ಬೇಕು ಅಂತಂದ್ರೆ, ಈ ಪ್ರಕೃತಿಗೆ ಬರಬೇಕಾದ್ರೆ ಅವನ ಅನುಗ್ರಹ ನಿರಂತರವಾಗಿರ್ಬೇಕು। ಸಚಿನ್ ತೆಂಡೂಲ್ಕರ್ ಹೋಗಿ ಬಂದರು, ಕೆ ಎಲ್ ರಾಹುಲ್ ಹೋಗಿ ಬಂದರು, ರವಿಶಾಸ್ತ್ರಿ ಹೋಗಿ ಬಂದರು, ಕುಂಬ್ಳೆ ಹೋಗಿ ಬಂದರು, ಜಾವಗಲ್ ಶ್ರೀನಾಥ್ ಹೋಗಿ ಬಂದರು, ಆಮೇಲೆ ಯಡಿಯೂರಪ್ಪ ಅವರು ಹೋಗಿ ಬಂದರು, ಅಮಿತ್ ಶಾ ಹೋಗಿ ಬಂದರು, ಎಷ್ಟು ಜನ ನೀವು ನೋಡ್ತೀರಿ, ಯಶ್ ಹೋಗಿ ಬಂದರು। ಸೊ ಇಂಥ ಎಲ್ಲ ದೊಡ್ಡ 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 ನಟರು, ಇಂಥ ಎಲ್ಲ ವಿಷ್ಣುವರ್ಧನ್ ಅವರು ಹೋಗಿ ಬಂದರು, ರಾಜ್ಕುಮಾರ್ ಅವರು ಹೋಗಿ ಬಂದರು, ಪುನೀತ್ ರಾಜ್ಕುಮಾರ್ ಅವರು ಹೋಗಿ ಬಂದರು। ಸೊ ಇವರೆಲ್ಲರೂ ಕೂಡ ನಾಗಾರಾಧನೆ ಮಾಡಲಿಕ್ಕೆ ಅಂಥೇಳಿ ವಿಶೇಷವಾಗಿ ತಮ್ಮ ಕರಿಯರ್ನಲ್ಲಿ ಏನೋ ಅಡಕು ತೊಡಕುಗಳು ಬಂದಾಗ ನಾಗಾರಾಧನೆಯನ್ನು ಮಾಡ್ತೇವೆ ಅಂತ ಯಾಕೆ ಹೋದ್ರು ಅಂತಂದು ದೇವರೆಲ್ಲ ಅವ್ರಿಗೆ ಕೊಟ್ಟಿದ್ದ, ಕೊಟ್ಟಿದ್ರು ಕೂಡ ಯಾಕೆ ಪ್ರಾರಂಭ ಮಾಡಿದ್ರು, ಯಾಕೆ ನಾಗಾರಾಧನೆ ಮಾಡಿದ್ರು ಅಂತಂದ್ರೆ, ನಾಗಾರಾಧನೆ ಮಾಡದೇ ಇರತಕ್ಕಂತಹ ವ್ಯಕ್ತಿಗೆ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಭಯಗಳು ಅಂಜಿಕೆಗಳು ಕಾಡುವುದಿಲ್ಲ। ಯಾವ ವ್ಯಕ್ತಿ ನಾಗಾರಾಧನೆ ಮಾಡುವುದಿಲ್ಲ ಅವನಿಗೆ ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ, ಈ ಎಲ್ಲಾ ಕ್ಷೇತ್ರದೊಳಗೆ ಒಂದಿಲ್ಲ ಒಂದು ತೊಂದರೆಗಳು ತೊಡಕುಗಳು ಕಂಡ ಕಾಣುತ್ತೆ। ಆದರೆ ಯಾರು ನಾಗಾರಾಧನೆಯನ್ನು ಮಾಡ್ತಾರೆ ಅವರಿಗೆ ಈ ಯಾವ ಕ್ಷೇತ್ರಗಳಲ್ಲಿಯೂ ಕೂಡ ತೊಡಕುಗಳು ಬರುವುದಿಲ್ಲ। ಆದ್ದರಿಂದ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಆರಾಧನೆ. ಇನ್ನು ಸದ್ಗುರು ಏನು, ಈಗ ನಾವು ಇಂಗ್ಲಿಷ್ನಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ ಎಲ್ಲ ಭಾಷೆಗಳಲ್ಲಿ ಆ ಒಬ್ಬ ಗುರುವಿನ ವಾಣಿಯನ್ನು ನಾವು ಕೇಳ್ತಾ ಇದ್ದೇವೆ. ಆ ಸದ್ಗುರು ಅವರು ಕೂಡ ತಮ್ಮ ಈಶ ಯೋಗ ಸೆಂಟರನ್ನು ಮಾಡ್ತಿರ್ಬೇಕಾದ್ರೆ ಮೊಟ್ಟ ಮೊದಲು ಪ್ರತಿಷ್ಠಾಪನೆ ಮಾಡಿದ್ದೇ ಸುಬ್ರಹ್ಮಣ್ಯ ದೇವರ ನಾಗಾರಾಧನೆಯನ್ನು ಮಾಡಿ, ನಾಗ ಪ್ರತಿಷ್ಠೆಯನ್ನು ಮಾಡಿ ಅವರು ಆ ಶಿವನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಎರಡೂ ಕಡೆಗೂ ಕೂಡ. ಆದ್ದರಿಂದ ನಾವು ಒಂದು ಲಕ್ಷದೊಳಗೆ ಇಟ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, ನಾಗಾರಾಧನೆ ಮಾಡಿದ್ವಿ ಅಂತಂದ್ರೆ ಎಂದೂ ನಮಗೆ ಸೋಲಿಲ್ಲ. ಆದ್ದರಿಂದ ತಪ್ಪದೇ ಎಲ್ಲರೂ ಕೂಡ ನಾಗಾರಾಧನೆಯನ್ನು ಮಾಡಬೇಕು. ಹಾವಿನ ದ್ವೇಷ 12 ವರ್ಷ, ದ್ವೇಷನೇ 12 ವರ್ಷ ಮಾಡ್ತಾನ ಅಂತಂದ್ರೆ ಅನುಗ್ರಹ ಎಲ್ಲಿವರೆಗೂ ಮಾಡ್ತಾನ? ಜನ್ಮ ಜನ್ಮಾಂತರಕ್ಕೂ ಕೂಡ ಅನುಗ್ರಹ ಮಾಡುವಂತಹ ಶಕ್ತಿ. ಇಡೀ ಭಾರತ ದೇಶದ ಉದ್ದಗಲಕ್ಕೂ ನೀವು ಎಲ್ಲೇ ಅಡ್ಡಾಡಿ ಬಂದರೂ ಕೂಡ ನಿಮಗೆ ಎರಡು ದೇವಸ್ಥಾನಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಒಂದು ಹನುಮಾನ್ ದೇವ್ರ ಗುಡಿ ಸಿಗ್ತದೆ, ಇನ್ನೊಂದು ನಾಗರ ಕಲ್ಲುಗಳು ಸಿಗ್ತಾವೆ. ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ನಾಗಪ್ಪನ ಕಲ್ಲು ಮತ್ತು ಹನುಮಾನ್ ದೇವ್ರ ದೇವಸ್ಥಾನ ಎರಡೂ ನಿಮಗೆ ಸಿಗುವಂಥದ್ದೇ. ಆದ್ದರಿಂದ ಈ ನಾಗರ ಮೂರ್ತಿಯ ವಿಶೇಷತೆ ಎಲ್ಲಾ ಕಡೆ, ಯಾಕೆ ನಾಗರ ಮೂರ್ತಿ ಅನ್ನೋದಕ್ಕೆ ಬೇರೆ ಯಾವ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ನಾವು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡುವುದಿಲ್ಲ. ಆದ್ರೆ ನಾಗಾರಾಧನೆಯನ್ನು ಮಾಡಿದಾಗ ನಾಗ ಪ್ರತಿಷ್ಠಾಪನೆಯನ್ನು ತಪ್ಪದೇ ನಾವು ಮಾಡ್ತೇವೆ. ಯಾಕೆ ಅಂತಂದ್ರೆ ಅವನು ಜನ್ಮ ಜನ್ಮಾಂತರಕ್ಕೂ ಕೂಡ ಅನುಗ್ರಹ ಮಾಡುವಂತಹ ಶಕ್ತಿ ಉಳ್ಳವನು. ಅದಕ್ಕೆ ನಮೋ ಅಸ್ತು ಸರ್ಪೇಭ್ಯ ಏಕೇ ಚ ಪೃಥಿವೀಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಯೇ ದುರೋ ಓಚನ ದಿವೋ ಯೇ ವಾ ಸೂರ್ಯ ಸುರಶ್ಮಿಷು ಯೇಷಾಮಪ್ಸುಕೃತಂದೇಭ್ಯ ಸರ್ಪೇಭ್ಯೋ ನಮಃ ಯಾ ಶವೋ ಯಾತು ಧಾನಾ ಆನಾಂ ಯೇ ವಾ ವನಸ್ಪತಿನ್ನನು ಯೇ ವಾ ವಟೇಶು ಸೇರ ತೇಭ್ಯ ಸರ್ಪೇಭ್ಯೋ ನಮಃ. ಈ ಮಂತ್ರ ಇದು ನಾಗಾರಾಧನೆಯ ಮೂಲ ಮಂತ್ರ. ಆದ್ದರಿಂದ ಈ ಮೂಲ ಮಂತ್ರವನ್ನು ಹೇಳಿ ವಿಶೇಷವಾಗಿ ಯಜ್ಞ ಯಾಗಗಳನ್ನು ಯಾರು ಮಾಡ್ತಾರೆ, ದಾನ ತಪಸ್ಸುಗಳನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಆಗ್ತದೆ. ಆದ್ದರಿಂದ ಬರುವ ಡಿಸೆಂಬರ್ 18ನೇ ತಾರೀಕು ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ, ತಾವೆಲ್ಲರೂ ಕೂಡ ತಪ್ಪದೆ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಗೆ ಬಂದು ನಾಗಾರಾಧನೆಯನ್ನು ವಿಶೇಷವಾಗಿ ಮಾಡಿ ನಿಮ್ಮ ಜೀವನದಲ್ಲಿ ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ, ಈ ಎಲ್ಲಾ ಕ್ಷೇತ್ರದೊಳಗೂ ಕೂಡ ಅನುಗ್ರಹವನ್ನು ಪಡೀರಿ. ಒಳಿತಾಗಲಿ, ಶುಭವಾಗಲಿ. ನಮೋ ನಾಗರಾಜ.